ರಾಜ್ಯದಲ್ಲಿ ಆಗಸ್ಟ್ 15ರವರೆಗೂ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡು ನದಿ ತೀರದ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಕೋಝಿಕೋಡ್ ಜಿಲ್ಲೆಯಾದ್ಯಂತ ಮಳೆಯ ಅಲರ್ಟ್ ಅನ್ನ ಕೂಡ ನೀಡಲಾಗಿದ್ದು, ಮಂಜಚೀಲ್ ಕೋಝಿಕೋಡ್ ವೆಲಂಗಾಡ್ ಪ್ರದೇಶದಲ್ಲಿ ಸದ್ಯಕ್ಕೆ ಅಪಾರ ಪ್ರಮಾಣದ ಮಳೆಯಾಗಲಿದೆ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಭೂಕುಸಿತ ಪೀಡಿತ ಪ್ರದೇಶದಲ್ಲೇ ಮತ್ತೆ ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ಜುಲೈ 30ರಂದು ವೆಲಂಗಾಡ್ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿ ಮಲಯಂಗಾಡ್ ಸೇತುವೆ ಧ್ವಂಸಗೊಂಡಿತ್ತು. ಹಾಗೆ ನದಿದಂಡೆಯ 4 ಮನೆಗಳಿಗೆ ಭಾಗಶಃ ಹಾನಿ ಕೂಡ ಆಗಿದೆ. ಇನ್ನು ಸದ್ಯಕ್ಕೆ ಈಗ ಮತ್ತೆ ವರುಣನ ಆರ್ಭಟ ಮುಂದುವರಿತಾ ಇರೋದ್ರಿಂದ ನದಿ ತೀರದ ನಿವಾಸಿಗಳನ್ನ ಈಗಾಗಲೇ ಸ್ಥಳಾಂತರ ಕೂಡ ಮಾಡಲಾಗಿದೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂತಹ ಭೂಕುಸಿತ ಇಡೀ ದೇಶದ ಜನರನ್ನೇ ಬೆಚ್ಚಿಬೀಳಿಸಿದೆ ಅಂತಲೇ ಹೇಳಬಹುದು. ನಿರಂತರವಾಗಿ ಈಗಲೂ ಕೂಡ ಕಾರ್ಯಾಚರಣೆ ಮುಂದುವರಿತಾನೇ ಇದೆ. ಸಾವನ್ನಪ್ಪಿರುವವರ ಸಂಖ್ಯೆ 300ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಹಾಗೆ ನಾಪತ್ತೆಯಾದವರಿಗಾಗಿ ಹುಡುಕಾಟ ಕೂಡ ನಡೀತಾನೇ ಇದೆ. ಶೋಧ ಕಾರ್ಯಾಚರಣೆ ಮುಂದುವರಿತಾನೇ ಇದೆ ಕಳೆದ 15 ದಿನಗಳಿಂದ. ಇತ್ತ ಮತ್ತೆ ಕೇರಳದಲ್ಲಿ ಆಗಸ್ಟ್ 15ರವರೆಗೂ ಭಾರೀ ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿರೋದ್ರಿಂದ ಮಂಜಚೀಲ್ ಹಾಗೆ ಕೋಝಿಕೋಡ್ ವೆಲಂಗಾಡ ಪ್ರದೇಶದ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಯಾವುದೇ ಅಪಾಯ ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಸದ್ಯಕ್ಕೆ ಈಗ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದ್ದು ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.